बेळगावी अधिवेशनदल्लि शासक रमेश कुमार अवरु महिळेयर मेले अवहेळनकारी हेळिके नीडिद्दारेंदु आरोपिसि जिल्ला बीजेपी महिळा मोर्चादिंद नगरद बीजेपी कचेरियिंद जयदेव वृत्तदवरेगू प्रतिभटना र्यालियन्न हम्मिकोंडिद्दरु। नगरद बीजेपी कचेरियिंद जयदेव वृत्तदवरेगू माजी स्पीकर रमेश कुमार रवरु बेळगावी अधिवेशनदल्लि महिळेयर मेले कीळु अभिरुचि एळिके नीडिद्दारे। महिळेयर मेले अवहेळनकारियागि मातनाडिरुवुदु खंडनीय, मातनाडुवुदु मोदी अवरिंद कलितुकोंडु ओळ्ळेय मातनाडलि एंदु जिल्ला बीजेपी महिळा मोर्चादिंद प्रतिभटना र्यालियन्न हम्मिकोळ्ळलागित्तु। कांग्रेस एस्टो चना भारतीय जनता पक्ष के वे दावणगेरे जिला महिला मोर्चा अध्यक्ष मंजुला महेश रवरु मातनाडी भारत देश महिळेयरिगे विशेषवाद स्थानमानविदे, आदरे माजी स्पीकर रमेश कुमार रवरु महिळेयर विचारवागि ई रीतियागि अवहेळनकारियागि मातनाडुवुदु तप्पु, इदु खंडनीय। रमेश कुमार रवरु महिळेयरिगे याव रीतियागि गौरविसबेकु एंबुदन्न सन्मान्य नरेंद्र मोदी जीयवरन्न नोडि कलियबेकु एंदरु। ಇವತ್ತು ಪ್ರತಿಭಟನೆ ಮಾಡುತ್ತಿರೋದು ಮಾಜಿ ರಮೇಶ್ ಕುಮಾರ್ ಅವರು ಮಹಿಳೆಯರಿಗೋಸ್ಕರವೇ ಎಷ್ಟು ಅತ್ಯಾಚಾರದ ವಿಷಯನ ಎಷ್ಟು ಬಹಿರಂಗವಾಗಿ ಎಷ್ಟು ಕೆಟ್ಟದಾಗಿ ಮಾತಾಡಿದ್ದಾರೆ। ಮಹಿಳೆಯರ ಅತ್ಯಾಚಾರ ವಿಷಯ ಕೇಳಿದ್ರೇನೇ ಒಂದ ತರ ಸಮಾಜದಲ್ಲಿ ಒಂದ ತರ ಅನ್ಸುತ್ತೆ, ಅಂತದ್ರಲ್ಲಿ ಬಹಿರಂಗವಾಗಿ ಲಕ್ಷಾಂತರ ಜನ ಅದು ಸ್ಪೀಕರ್ ಮಾತಾಡ್ತರನ್ನ ಕೇಳ್ತಾ ಇರ್ತಾರೆ। ಅದರ ಜೊತೆಗೆ ಸ್ಪೀಕರ್ ಕೂಡ ಅವರು ಆಸ್ಯಾಸ್ಪದವಾಗಿ ಅವರ ಜೊತೆಗೆ ಸಾಥ್ ಕೊಟ್ಟಿದ್ದಾರೆ, ಅದು ನೋಡಿ ನನಗೆ ತುಂಬಾ ಬೇಜಾರು ಅನ್ಸುತ್ತೆ। ಅತ್ಯಾಚಾರ ಆಗಿರೋ ವರ್ಡ್ ಕೇಳಿದ್ರೇನೇ ಸ್ಟೇಷನ್ ಅಲ್ಲಿ ಹೋಗಿ ಹೇಳಕ್ಕೆ ಮಹಿಳೆಯರು ಇಲ್ಲೇ ಮುಂದೆ ನೋಡ್ತಾರೆ, ಇವರಂತ ಒಳ್ಳೆ ಪವಿತ್ರ ಸ್ಥಾನದಲ್ಲಿ ಇರ್ತಾರೆ, ಅದನ್ನ ನೂರಾರು ಜನ ವೀಕ್ಷಣೆ ಮಾಡ್ತಿರ್ತಾರೆ। ಆಗ ಅವರು ಯಾ ತರ ಅದನ್ನ ಹೇಳಬೇಕು ಅನ್ನೋದನ್ನ ಜನಪ್ರತಿನಿಧಿಗಳಾಗಿ ಆಯ್ಕೆ ಮಾಡಿರ್ತಾರೆ, ನಮ್ಮ ಕಷ್ಟ ಸುಖ ಕೇಳಬೇಕು ಅವರು ಅಂತದ ಬಿಟ್ಟು ಮಹಿಳೆಯರಿಗೆ ಇದು ಒಂದೇ ಸರಿ ಎಲ್ಲ ತರ ಹೋಗ ಸರಿ ಕೂಡ ಅವರು ಮಹಿಳೆಯರದೇ ಉದಾಹರಣೆ ತಗೊಂಡು ನಾನು ಅತ್ಯಾಚಾರಕ್ಕೆ ಒಳಗಾದ ಮಹಿಳೆ ಪರಿಸ್ಥಿತಿ ಅಂತ ಹೇಳಿದ್ರು। ಅವರಿಗೆ ಸಿಗೋದೇ ಬರೀ ಮಹಿಳೆಯರ ವಿಷಯನೇನಾ, ಬೇರೆ ಏನು ಸಿಗೋದಿಲ್ಲ ಅನ್ನೋದೇ ನಮಗೆ ಬೇಜಾರು। ಅದೇ ಅಲ್ಲಿ ಎಷ್ಟೋ ಜನ ಇದ್ರು ಅವರು ಯಾರು ಕೂಡ ಪ್ರತಿಭಟನೆ ಮಾಡಲಿಲ್ಲ, ಅವರಿಗೋಸ್ಕರನೇ ನಮಗೆ ಅದನ್ನ ನೋಡೇ ತುಂಬಾ ಬೇಜಾರು ಅನಿಸ್ತು। ಅದಕ್ಕೆ ನಮ್ಮ ರಾಷ್ಟ್ರದಲ್ಲೂ ಈ ವಿಷಯ ಬರೀ ನಮ್ಮ ದೇಶಕ್ಕಷ್ಟೇ ಅಲ್ಲ ಅಂತರ ದೇಶದಲ್ಲೂ ಹೋಗಿ ನಮಗೆ ಎಷ್ಟು ಒಂದರ ಭಾರತ ಅಂದ್ರೆ ಎಂತ ಮಟ್ಟದಲ್ಲಿ ಇದೆ, ಇವರೆಲ್ಲ ಯಾವ ತರ ಮಾತಾಡೋದನ್ನ ನಮ್ಮ ಮೋದಿ ನೋಡಿ ಕಲ್ತ್ಕೋಬೇಕು। ಮೋದಿ ಅವರು ಯಾವತ್ತೇ ಆದ್ರೂ ಯಾವ ಮಹಿಳೆಯರು ಕೂಡ ಯಾವ ತರ ಮರ್ಯಾದೆ ಕೊಡಬೇಕು, ಯಾವ ತರ ಮಾತಾಡಬೇಕು ಅನ್ನೋದನ್ನ ಎಷ್ಟು ನೀಟಾಗಿ ಅರ್ಥ ಮಾತಾಡ್ತಾರೆ। ಇವರು ಒಂದ ಸರಿ ಅಲ್ಲ ಎರಡು ಸರಿ ಅಲ್ಲ, ಈಗ ಯಾವ ಸರಿ ಇವರು ರಮೇಶ್ ಕುಮಾರ್ ಅವರ ಹೆಸರಾಗಿರದೇ ಈ ತರ ಬಹಿರಂಗವಾಗಿ ವಿಷಯಗಳನ್ನ ಮಾತಾಡೋದ್ರಿಂದ ಅಂತ ಅನ್ಸುತ್ತೆ। ರಮೇಶ್ ಕುಮಾರ್ ಅವರಿಗೆ ಮಾತಾಡಕ್ ಬರಲ್ಲ ಅಂದ್ರೆ ಒಂದೆರಡು ದಿನ ಟ್ರೈನಿಂಗ್ ಆರ ತಗೋಬೇಕು। ಅವರು ಆಸೆ ಚಟಾಕಿ ಮಾತು ಆಡಕ್ಕೋಸ್ಕರ ಈ ತರ ಮಾತಾಡ್ದೆ ಅಂತ ಹೇಳ್ತಾರಲ್ಲ, ಆಸೆ ಇದೆ ಮಹಿಳೆಯರ ವಿಷಯನೇ ಸಿಗುತ್ತಾ ಆಸೆ ಮಾಡಕ್ಕೆ ಅನ್ನೋದೇ ನಮಗೆ ಬೇಜಾರ ಸಂಗತಿ। ಭಾರತ ದೇಶದಲ್ಲಿ ಮಹಿಳೆಯರಿಗೆ ಒಂದೆಷ್ಟು ಒಳ್ಳೆ ಸ್ಥಾನ ಇದೆ, ಗೌರವದ ಸ್ಥಾನ ಇದೆ, ಅಂತದ್ರಲ್ಲಿ ಮಹಿಳೆಯರ ಬಗ್ಗೆ ಇವರು ನೆಕ್ಸ್ಟ್ ಈ ಸರಿಯಲ್ಲೇ ಮಾತಾಡಿದ್ದಾರೆ, ಆ ಕ್ಷಮೆನ ಆಚಿ ಯಾಚನೆ ಮಾಡಿದ್ದಾರೆ, ನೆಕ್ಸ್ಟ್ ಕೂಡ ಮಾತಾಡಬೇಕಾದ್ರೆ ಅರ್ಥ ಮಾತಾಡಲಿ ಅನ್ನೋದು ನಮ್ಗೆ ಇಷ್ಟ। ಇವರು ಆಸೆಯಾಗಿ ಮಾತಾಡಬೇಕು ಅನ್ನೋದನ್ನ ಒಂದು ಹತ್ತು ದಿನ ಇವ್ರು ರಜೆ ಹಾಕಿ ನಮ್ಮ ಮೇಡಮ್ ರಜೆ ಹೇಳಿದ್ರು, ಇವ್ರು ರಜೆ ಹಾಕಿ ಹತ್ತು ದಿನ ಮಹಿಳೆಯರ ಬಗ್ಗೆ ವೀಕ್ಷಣೆ ಮಾಡಲಿ, ಯಾವ ಮಹಿಳೆ ಅತ್ಯಾಚಾರ ಎಸ್ಕಿನ ಮೇಲೆ ಅವರು ಏನೇನೆಲ್ಲ ಅನುಭವಿಸಿದ್ದಾರೆ ಅಂತ ಅವ್ರಿಗೆ ತಿಳಿಯುತ್ತೆ ಅವಾಗ। ಅದನ್ನ ಬಿಟ್ಟು ಅಗ್ಲಾಗ್ಲೂ ಮಹಿಳೆಯರ ಬಗ್ಗೆ ಮಾತಾಡೋದು ನೋಡಿದ್ರೆ ನಮಗೆ ತುಂಬಾ ಬೇಜಾರಾಗುತ್ತೆ। ಅದಕ್ಕೋಸ್ಕರ ನಾವು ಈಗ ಇಡೀ ಕರ್ನಾಟಕದಲ್ಲೇ ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ಕೂಡ ನಾವು ಬಿಜೆಪಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ। ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಸಂಘದ ಸದಸ್ಯರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು।